ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಉಪ್ಪರಪೇಟೆಯಲ್ಲಿ ಅದ್ದೂರಿ ಉರುಸ್ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಜಿಂದೆ ಮದಾರ ಶಾವಲಿ ಚರಾಗ್ ದೆಹಲಿ ಹಜರತ್ ಬಡತೆ ಪೀರಾ ದರ್ಗಾ ಉರುಸ್ ಕಾರ್ಯಕ್ರಮ ರಾತ್ರಿ ಅದ್ದೂರಿಯಾಗಿ ನಡೆಯಿತು. ಸಪ್ತರಸ್ ಕಮಿಟಿ, ದರ್ಗಾ ಕಮಿಟಿ, ಮಸಜಿದ್ ಕಮಿಟಿ ಹಾಗೂ ನವಜವಾನ್ ಕಮಿಟಿಯವರ ಸಂಯುಕ್ತ ಆಶ್ರಯದಲ್ಲಿ ಉರುಸ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ರಾತ್ರಿ 10 ಗಂಟೆಯ ಸಮಯದಲ್ಲಿ ಗಂಧೋತ್ಸವದ ಮೆರವಣಿಗೆ ದರ್ಗಾದಿಂದ ಹೊರಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ದರ್ಗಾಗೆ ವಾಪಸ್ ತರಲಾಯಿತು. ನಂತರ ಗಂಧವನ್ನು ಅರ್ಪಿಸಲಾಯಿತು. ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಸಹ ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಮಿಟಿ ಅಧ್ಯಕ್ಷರಾದ ಶೇಖ್ ನಯಾಜ್ ಮಹಮೂದ್ ಮುಕ್ತಿಯಾರ್ ಅಲಿ, ಸೈಯದ್ ಸಲೀಂ, ಸೈಯದ್ ನಿಯಾಜು, ಸೈಯದ್ ಫಯಾಜ್, ಸೈಯದ್ ಬಾಬು, ಸೈಯದ್ ಗಯಾಜ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ನಂತರ ಕವಾಲಿ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ, ಇಮ್ರಾನ್ ಪಾಷಾ, ಚಿಂತಾಮಣಿ. ಇವತ್ತು ನಮ್ಮ ಉಪ್ಪರಪೇಟೆ ಗ್ರಾಮದಲ್ಲಿ ನಾವೆಲ್ಲ ಉಪ್ಪರಪೇಟೆ ಎಲ್ಲ ಗ್ರಾಮಸ್ಥರು, ಊರಿನ ಹಿರಿಯರು, ಮುಖಂಡರು ಮತ್ತು ಎಲ್ಲ ಯುವಕರು ಸೇರಿ ಜಿಂದೆ ಮದರ್ ಶಾ, ಹಜರತ್ ಜಿಂದೆ ಮದರ್ ಶಾ ಅವರಿ ಅವರ 114ನೇ ಉರುಸನ್ನು ಆಚರಿಸೋಕ್ಕೆ ಸೇರಿಸಿದ್ದೀವಿ. ಖಾಲಿ ನಮ್ಮೂರವರೇ ಎಲ್ಲ ಇಲ್ಲಿ ಅಕ್ಕಪಕ್ಕ ನೆರೆ ಊರವರೆಲ್ಲ ಬರ್ತಾರೆ. ಇವತ್ತು ಗಂಧದ ಪೂಜೆ ಕಾರ್ಯಕ್ರಮ ಇದೆ, ಅದೇ ರೀತಿ ನಾಳೆ ಕವಾಲಿ ಕಾರ್ಯಕ್ರಮವೂ ಇದೆ. ಇದರ ಜೊತೆಗೆ ಈ ಊರಿನ ಹಬ್ಬವನ್ನು ತುಂಬ ಸಂಭ್ರಮಣೆಯಿಂದ ಆಚರಿಸಿದ್ದೀವಿ. ಆಲ್ರೆಡಿ ಎಲ್ಲ ಯುವಕರು ಮತ್ತು ಹಿರಿಯರು ಎಲ್ಲ ಸೇರಿ ಪಂದ್ಯಾವಳಿಗಳನ್ನು ಆಡಿದ್ದಾರೆ. ಅದರಲ್ಲಿ ಗೆದ್ದಿದ್ದವರಿಗೆಲ್ಲ ಪುರಸ್ಕಾರವನ್ನು ನಾಳೆ ನಮ್ಮ ಸನ್ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿಯವರು ನಾಳೆ ಬರ್ತಾ ಇದ್ದಾರೆ, ಅವ್ರ ಕೈಯಿಂದ ಬಹುಮಾನವನ್ನು ನಾಳೆ ವಿತರಿಸ್ತಾ ಇದ್ದಾರೆ.